ಉಪವಾಸವನ್ನು ಏತಕ್ಕಾಗಿ ಮಾಡ್ತಾರೆ, ಇದರಿಂದ ನಮ್ಮ ದೇಹಕ್ಕೆ ಇರುವ ಉಪಯೋಗಗಳೇನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾಸ್ ಟ್ಯಾಲೆಂಟ್ಗೆ ಸ್ವಾಗತ. ಉಪವಾಸ ಮಾಡೋದ್ರಿಂದ ವೈಜ್ಞಾನಿಕ ಕಾರಣಗಳಿವೆ, ಇವನ್ನೆಲ್ಲ ನೀವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ನೀವೆಲ್ಲ ವಾರಕ್ಕೊಮ್ಮೆ ಆದರೂ ಉಪವಾಸವನ್ನು ಮಾಡೋದಂತೂ ಗ್ಯಾರಂಟಿ. ಈ ಉಪವಾಸದ ಬಗ್ಗೆ ನಮ್ಮ ಧರ್ಮಗ್ರಂಥಗಳಲ್ಲಿ ಕೂಡ ಉಲ್ಲೇಖವಾಗಿದೆ. ಇದನ್ನು ಮಾಡೋದ್ರಿಂದ ನಮ್ಮ ಆತ್ಮ ಮತ್ತು ದೇಹ ಎರಡೂ ಕೂಡ ಶುದ್ಧೀಕರಣ ಆಗುತ್ತೆ. ಏಕಾದಶಿ, ಪ್ರಾದಶಿ, ಸಂಕಷ್ಟ ಚತುರ್ಥಿ, ಶಿವರಾತ್ರಿ, ನವರಾತ್ರಿಗಳಲ್ಲಿ ಮಾಡುವ ಉಪವಾಸದಿಂದ ದೇವರು ಒಲಿಯುತ್ತಾನೆಂಬ ನಂಬಿಕೆ ಅನಾದಕಾಲದಿಂದಲೂ ಬಂದಿದೆ. ಸರ್ವೇ ರೋಗಂ ಮಲಂ ವಶಂ ಲಗನಂ ಪರಮೌಷಧಂ ಎಂಬ ಯುಕ್ತಿಯಂತೆ ದೇಹದಲ್ಲಿ ಅಧಿಕ ಕಲ್ಮಶಗಳು ಸೇರಿ ಅವುಗಳು ರೋಗವನ್ನು ಹುಟ್ಟು ಹಾಕುತ್ತವೆ. ಈ ಅಧಿಕ ಅನವಶ್ಯಕ ರೋಗಕಾರಕ ಕಲ್ಮಶಗಳನ್ನು ದೇಹದಿಂದ ಹೊರಹಾಕಲು ಉಪವಾಸವೇ ಮುಖ್ಯವಾದ ಔಷಧ ಅಂತ ಹೇಳಲಾಗುತ್ತೆ. ದಿನದಲ್ಲಿ ಅತಿ ಹೆಚ್ಚು ಬಾರಿ ನಾವು ತಿಂತಲೇ ಇರ್ತೀವಿ. ಇದರಿಂದ ಜೀರ್ಣವ್ಯೂಹವು ಸರಿಯಾದ ವಿಶ್ರಾಂತಿ ಲಭಿಸದೆ ಅವುಗಳ ಕಾರ್ಯದಕ್ಷತೆ ಕೂಡ ಕುಂಠಿತವಾಗ್ತಾ ಹೋಗುತ್ತೆ. ಹೊಟ್ಟೆ ಉಬ್ಬರ, ಆಸಿಡಿಟಿಯಂತಹ ಮಲಬದ್ಧತೆಯಂತಹ ಅನೇಕ ಕಾಯಿಲೆಗಳಿಗೆ ಹುಟ್ಕೊಳ್ತವೆ. ಮತ್ತು ರಾತ್ರಿ ಲೇಟಾಗಿ ಊಟ ಮಾಡೋದ್ರಿಂದ ಪರಿಣಾಮವಾಗಿ ದೇಹದಲ್ಲಿ ಬೆರೆತ ಕಲ್ಮಶಗಳು ಸರಿಯಾಗಿ ವಿಸರ್ಜನೆ ಆಗದೆ ದಿನ ದಿನಕ್ಕೆ ಬಡ್ಡಿಯಂತೆ ಬೆಳೆದು ಹೋಗ್ತವೆ. ಶರೀರದಲ್ಲಿ ಕೆಟ್ಟ ಪದಾರ್ಥಗಳು ಬೆಳೆಯುತ್ತಾ ದೇಹದಲ್ಲಿ ವಿಚರಿಸಲ್ಪಡುವ ಮಲ, ಮೂತ್ರ, ಬೆವರು ಇತ್ಯಾದಿಗಳು ದುರ್ವಾಸನೆಯಿಂದ ಕೂಡಿರ್ತವೆ. ಇದರ ಪರಿಣಾಮವಾಗಿ ಒಳಗೆ ಉಳಿದ ಎಲ್ಲ ಟ್ಯಾಕ್ಸಿನ್ಗಳು ದೇಹದಲ್ಲಿ ವಿಷವನ್ನು ಉತ್ಪತ್ತಿ ಮಾಡ್ತಾ ಶರೀರವನ್ನು ಕಲುಷಿತವಾಗಿ ಮಾಡ್ತಾ ಹೋಗ್ತವೆ. ಕ್ರಮೇಣ ಈ ಟ್ಯಾಕ್ಸಿನ್ಗಳು ದೇಹದ ಯಾವುದೇ ಭಾಗದಲ್ಲಿ ಸೇರಿ ಆ ಭಾಗದ ಕಾರ್ಯದಕ್ಷತೆಯನ್ನು ಕ್ಷೀಣಿಸ್ತಾ ರೋಗಕ್ಕೆ ದಾಸರಾಗಿ ಮಾಡ್ತವೆ. ಪ್ರತಿದಿನ ಊಟಗಳ ಮಧ್ಯೆ ಸಾಕಷ್ಟು ಅಂತರ್ವಿಡಲು ಆಗದೇ ಇದ್ದರೂ ಕೂಡ ವಾರಕ್ಕೊಮ್ಮೆಯಾದರೂ ಕೆಲವು ಹಣ್ಣುಗಳು ಮತ್ತು ಹಣ್ಣಿನ ರಸಗಳನ್ನು ಸೇವಿಸಿ ಉಪವಾಸವನ್ನು ಆಚರಿಸೋದ್ರಿಂದ ಹೊಟ್ಟೆಗೆ ಮತ್ತು ದೇಹದ ಜೀವಕೋಶಗಳಿಗೆ ವಿಶ್ರಾಂತಿ ಲಭಿಸಿ ದೇಹವು ತನ್ನನ್ನು ತಾನೇ ರಿಪೇರಿ ಮಾಡಿಕೊಳ್ಳಲು ಸಹಾಯವಾಗ್ತವೆ. ಈ ಉಪವಾಸ ವ್ರತಕ್ಕಿಂತ ಬೇರೆ ತಪಸ್ಸಿಲ್ಲ ಅಂತೇಳಿ ನಮ್ಮ ಪೂರ್ವಜರು ಕೂಡ ಹೇಳಿದ್ದಾರೆ. ಉಪವಾಸ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ಶುರು ಮಾಡೋದು ಮತ್ತು ಅದನ್ನು ಅಂತ್ಯ ಮಾಡೋದು ಕೂಡ ಅಷ್ಟೇ ಮುಖ್ಯ. ಒಂದಿನೆಲ್ಲ ಉಪವಾಸ ಇದ್ದು ನೆಕ್ಸ್ಟ್ ದಿನ ಸಡನ್ನಾಗಿ ಹೊಟ್ಟೆ ಬಿರಿಯೋ ಹಾಕಿದ್ರೆ ಆರೋಗ್ಯ ಕ್ಷೀಣಿಸುತ್ತೆ ಹೊರತು ವೃದ್ಧಿಯಾಗಲ್ಲ. ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕಾ? ಯಾವುದಾದ್ರೂ ಪ್ರಕೃತಿ ಚಿಕಿತ್ಸಕರ ಮೊರೆ ಹೋಗಿ ಅವರು ಹೇಳಿದ ಕ್ರಮಗಳನ್ನು ತಪ್ಪದೇ ಪಾಲಿಸಿದಲ್ಲಿ ಉತ್ತಮ ಆರೋಗ್ಯ ನಿಮ್ಮದಾಗುವಲ್ಲಿ ಸಂಶಯವೇ ಇಲ್ಲ. ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಅಂತ ನಾವೆಲ್ಲ ಈ ಹಾಡನ್ನು ಕೇಳಿದ್ದೀವಿ. ಇನ್ಮೇಲಾದರೂ ಆಚೆ ಈಚೆ ಸುಬ್ಬಮ್ಮನ ಥರ ಹಾಡಿನಂತೆ ಉಪವಾಸ ಆಚರಿಸದೆ ಕ್ರಮವಾಗಿ ಸರಿಯಾಗಿ ಲಘು ಪದಾರ್ಥಗಳನ್ನು ಸೇವಿಸ್ತಾ ಆಚರಿಸಿದಲ್ಲಿ ನಿಮ್ಮ ದೇಹವು ಆತ್ಮವು ಶುದ್ಧಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ. ಇದೇನ್ರಿ ಮೇಡಮ್, ವಿಡಿಯೋ ತುಂಬ ರಸದೌತಣ ಬರೆಸುವಂತಹ ಊಟಗಳನ್ನು ಬಡಿಸ್ಬಿಟ್ಟು ಅದರ ಫೋಟೋಗಳನ್ನೆಲ್ಲ ಹಾಕ್ಬಿಟ್ಟು ಉಪವಾಸ ಮಾಡಿ ಉಪವಾಸ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದೀರಾ? ಈ ರೀತಿಯಾದಂಥ ಊಟಗಳೆಲ್ಲ ಇದ್ದಾಗಲೂ ಕೂಡ ನೀವು ಉಪವಾಸವನ್ನು ಮಾಡ್ತಿರಲ್ಲ, ಅದೇ ನಿಮಗೆ ನಿಜವಾದ ಚಾಲೆಂಜಿಂಗ್ ಟಾಸ್ಕ್. ವೀಕ್ಷಕರೇ, ನೀವು ಕೂಡ ಆಗಾಗ ಈ ರೀತಿಯ ಉಪವಾಸಗಳನ್ನು ಮಾಡಿಬಿಟ್ಟು ನಿಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧವಾಗಿಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ಯಾವುದೇ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.